ಕ್ವಶನ್ ನೋಡ್ಕೊಳ್ಳಿ. ಮಾಡಲ್ ಕ್ವಶನ್ ಪೇಪರ್ 1, M1 ಇದು ಫಾರ್ ಕಂಪ್ಯೂಟರ್ ಸೈನ್ಸ್ ಸ್ಟ್ರೀಮ್ ಬಿಮ್ಯಾಟ್ S101. ಮಾಡಲ್ 2 3 ಕ್ವಶನ್ ಈ ಥರ ಇದೆ. ಎಕ್ಸ್ಪ್ಯಾಂಡ್ ಲಾಗ್ ಆಫ್ ಸೀಕ್ವೆನ್ಸ್ ಅಪ್ ಟು ಟರ್ಮ್ ಕಂಟೈನ್ ಎಕ್ಸ್ ಪವರ್ 4 ಯೂಸಿಂಗ್ ಮೆಕ್ಲಾರೆನ್ ಸೀರೀಸ್ ಅಂತ ಹೇಳ್ತಾರೆ. ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ ವೈ ಈಸ್ ಈಕ್ವಲ್ ಟು ಲಾಗ್ ಆಫ್ ಸೀಕ್ವೆನ್ಸ್ ಎಕ್ಸ್ ಅಂತ ಬರ್ಕೋಬೇಕು. ಥೇರ್ಫೋರ್ ವೈ ಆಫ್ 0 ಫೈಂಡ್ ಮಾಡ್ಕೋಬೇಕು. ನೋಡಿ, ವೈ ಆಫ್ 0 ಅಂದರೆ ಲಾಗ್ ಆಫ್ ಸೀಕ್ವೆನ್ಸ್ 0. ಲಾಗ್ ಆಫ್ ಸೀಕ್ವೆನ್ಸ್ 0 ಅಂದರೆ ಲಾಗ್ 1, ಸೀಕ್ವೆನ್ಸ್ 0 ಅಂದರೆ 1, ಲಾಗ್ 1 ಈಸ್ 0. ಮತ್ತು ವೈಗೆ ಡಿಫರೆನ್ಷಿಯೇಷನ್ y1, ಲಾಗ್ ಆಫ್ ಸೀಕ್ವೆನ್ಸ್ ಎಕ್ಸ್ ಅಂದರೆ 1/sec(x). ಮತ್ತು ಸೀಕ್ವೆನ್ಸ್ ಎಕ್ಸ್ಗೆ ಡಿಫರೆನ್ಷಿಯೇಷನ್ 1, ಸೀಕ್ವೆನ್ಸ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಸೀಕ್ವೆನ್ ಎಕ್ಸ್ ಕ್ಯಾನ್ಸಲ್ ಆದರೆ y1 ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. ಥೇರ್ಫೋರ್ y1 ಆಫ್ 0 ಅಂದರೆ ಟ್ಯಾನ್ 0, ಟ್ಯಾನ್ 0 ಅಂದರೆ ನ್ಯಾಪ್ಕ ಇಟ್ಕೊಳ್ಳಿ 0. ರಿಮೆಂಬರ್ ಸೀಕ್ಯಾನ್ 0 ಅಂದರೆ 1, ಟ್ಯಾನ್ 0 ಅಂದರೆ 0. ನೆಕ್ಸ್ಟ್ ಈಗ y1 ಆದ ತಕ್ಷಣ y2 ಮಾಡಬೇಕು. ನೋಡಿ, y1ಗೆ ಡಿಫರೆನ್ಷಿಯೇಷನ್ y2, ಟ್ಯಾನ್ ಎಕ್ಸ್ಗೆ ಡಿಫರೆನ್ಷಿಯೇಷನ್ ಸೀಕ್ವೆನ್ಸ್ ಸ್ಕ್ವೇರ್ ಎಕ್ಸ್. y2 ಈಸ್ ಈಕ್ವಲ್ ಟು ಸೀಕ್ವೆನ್ಸ್ ಸ್ಕ್ವೇರ್ ಎಕ್ಸ್ಗೆ ಫಾರ್ಮುಲಾ 1+tan²x. y2 ಈಸ್ ಈಕ್ವಲ್ ಟು 1+tan²x ಅಂದರೆ ಟ್ಯಾನ್ ಎಕ್ಸ್ ಅಂದರೆ y1 ಅಲ್ವಾ, ಟ್ಯಾನ್ ಸ್ಕ್ವೇರ್ ಎಕ್ಸ್ ವಿಲ್ ಅಂದರೆ y1². ಥೇರ್ಫೋರ್ y2 ಆಫ್ 0 ಈಸ್ ಈಕ್ವಲ್ ಟು 1+y1 ಎಷ್ಟು 0. 1+0² ಅಂದರೆ 1. ಅಂದರೆ ನಾವು ಕಟ್ಕೊಳ್ಳಿ ಸೀಕ್ವೆನ್ಸ್ ಸ್ಕ್ವೇರ್ ಎಕ್ಸ್ ಫಾರ್ಮುಲಾ 1+tan²x. ವಿ ನೋ ದಟ್ ಟ್ಯಾನ್ ಎಕ್ಸ್ ಇಸ್ y1. ಇಲ್ಲಿ ಟ್ಯಾನ್ ಎಕ್ಸ್ ಬದಲು y1 ಹಾಕಿದ್ರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ವಿಲ್ ಬಿಕಮ್ y1² ಆಗುತ್ತೆ. ನಾವು ಕಟ್ಕೊಳ್ಳಿ ಫಾರ್ಮುಲಾ ಟ್ರಿಗ್ನೋಮೆಟ್ರಿ. ಇದು ಇಲ್ಲಿ ಗೊತ್ತಿರಬೇಕಾಗಿರೋದು ಸೀಕ್ವೆನ್ಸ್ ಸ್ಕ್ವೇರ್ ಎಕ್ಸ್ ಅಂದರೆ 1+tan²x. ನೆಕ್ಸ್ಟ್ y2ಗೆ ಡಿಫ್ರೆನ್ಷಿಯೇಷನ್ y3, 1ಗೆ ಡಿಫ್ರೆನ್ಷಿಯೇಷನ್ 0, y1² ಡಿಫ್ರೆನ್ಷಿಯೇಷನ್ ಬಂದು 2y1 ಇಂಟು y2. ಇದೇನಾಗುತ್ತೆ, y3 ಈಸ್ ಈಕ್ವಲ್ ಟು 2 × y1 × y2. ಥೇರ್ಫೋರ್ y3 ಆಫ್ 0 ಅಂದರೆ 2 × ಇಲ್ಲಿ y1 ಅಂದರೆ 0, y2 ಅಂದರೆ 1, ಸರಿ 0. y3 ಆದಮೇಲೆ y4, y3ಗೆ ಡಿಫ್ರೆನ್ಷಿಯೇಷನ್ y4, 2 ಕಾನ್ಸ್ಟೆಂಟು. ಇದು ಪ್ರಾಡಕ್ಟ್ ರೂಲ್ ಮಾಡಬೇಕು. y1 ಇಟ್ಕೊಂಡು y2ಗೆ ಡಿಫ್ರೆನ್ಷಿಯೇಷನ್ y3, ಪ್ಲಸ್ y2 ಇಟ್ಕೊಳ್ಳಿ y1ಗೆ ಡಿಫ್ರೆನ್ಷಿಯೇಷನ್ y2. ಇದೇನಾಗುತ್ತೆ ಅಂದರೆ y4 ಈಸ್ ಈಕ್ವಲ್ ಟು 2 × y1 y3 ಪ್ಲಸ್ 2 × y2². ಥೇರ್ಫೋರ್ y4 ಆಫ್ 0 ಈಸ್ ಈಕ್ವಲ್ ಟು 2 × y1 ಅಂದರೆ 0, y3 ಅಂದರೂ 0, 2 × y2 ಅಂದರೆ 1² ಆನ್ಸರ್ ಈಸ್ 2 ಬರುತ್ತೆ. ಇದು ಕ್ಯಾಲ್ಸಿಲ್ ಮಾಡಿದ್ರೆ ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ಇನ್ನೊಂದು ಸರ್ತಿ ಹೇಳ್ಕೊಡ್ತೀನಿ ನೋಡಿ. y ಈಸ್ ಈಕ್ವಲ್ ಟು ಲಾಗ್ ಆಫ್ ಸೀಕ್ವೆನ್ಸ್ ಎಕ್ಸ್ ಇದೆ. 2y ಡಿಫ್ರೆನ್ಷಿಯೇಷನ್ y1, ಲಾಗ್ ಆಫ್ ಸೀಕ್ವೆನ್ಸ್ ಎಕ್ಸ್ 1/sec(x). ಮತ್ತು ಸೀಕ್ವೆನ್ಸ್ ಎಕ್ಸ್ ಸೀಕ್ವೆನ್ಸ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಸೀಕ್ವೆನ್ಸ್ ಎಕ್ಸ್ ಸೀಕ್ವೆನ್ಸ್ ಎಕ್ಸ್ ಕ್ಯಾನ್ಸಲ್ ಆದರೆ ಟ್ಯಾನ್ ಎಕ್ಸ್ ಬರುತ್ತೆ. ಥೇರ್ಫೋರ್ y1 ಆಫ್ 0 ಅಂದರೆ ಟ್ಯಾನ್ 0 ಈಸ್ ಈಕ್ವಲ್ ಟು 0. y1ಗೆ ಡಿಫ್ರೆನ್ಷಿಯೇಷನ್ y2, ಟ್ಯಾನ್ ಎಕ್ಸ್ಗೆ ಸೀಕ್ವೆನ್ಸ್ ಸ್ಕ್ವೇರ್ ಎಕ್ಸ್. y2 ಸೀಕ್ವೆನ್ಸ್ ಸ್ಕ್ವೇರ್ ಎಕ್ಸ್ ಬರಲು ನಾವು 1+tan²x ಬರಿಬೋದು. 1+ ಇಲ್ಲಿ ಟ್ಯಾನ್ ಎಕ್ಸ್ ಅಂದರೆ y1, y1² ಆಗುತ್ತೆ.
ಥೇರ್ಫೋರ್ ವೈ ಟು ಆಫ್ 0 ಅಂದರೆ 1 ಪ್ಲಸ್ ವೈ 1 ಅಂದರೆ ಇಲ್ಲಿ 0 ಇದೆ, 0 ಹಾಕಿ ಇಸ್ ಈಕ್ವಲ್ ಟು 1. ವೈ ಟುಗೆ ಡಿಫ್ರೆನ್ಷಿಯೇಷನ್ ವೈ 3, 1ಗೆ ಡಿಫ್ರೆನ್ಷಿಯೇಷನ್ 0, ವೈ 1 ಸ್ಕ್ವೇರ್ಗೆ 2 ವೈ 1, ಆಮೇಲೆ ವೈ 1ಗೆ ವೈ 2 ಅಂದರೆ ವೈ 3 ಬಂದು 2 ವೈ 1 ವೈ 2. ಥೇರ್ಫೋರ್ ವೈ 3 ಆಫ್ 0 ಅಂದರೆ 2 ಇಂಟು ವೈ 1 ಬಂದು 0, ವೈ 2 ಬಂದು 1, ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ವೈ 3ಗೆ ಡಿಫ್ರೆನ್ಷಿಯೇಷನ್ ವೈ 4, 2 ಹಂಗೆ ಇಟ್ಕೊಳ್ಳಿ ಪ್ರಾಡಕ್ಟ್, ವೈ 1 ಇಟ್ಕೊಳ್ಳಿ ವೈ 2ಗೆ ವೈ 3 ಪ್ಲಸ್ ವೈ 2 ಇಟ್ಕೊಳ್ಳಿ ವೈ 1ಗೆ ವೈ 2, 2 ವೈ 1 ವೈ 3 ಪ್ಲಸ್ 2 ವೈ 2 ಸ್ಕ್ವೇರ್. ಥೇರ್ಫೋರ್ ವೈ 4 ಆಫ್ 0 ಈಸ್ ಈಕ್ವಲ್ ಟು 2 ಇಂಟು 0 ಇಂಟು ವೈ 1 ಅಂದರೆ ವೈ 3 ಅಂದರೂ 0 ಪ್ಲಸ್ 2 ಇಂಟು ವೈ 2 ಸ್ಕ್ವೇರ್ ಅಂದರೆ 1 ಸ್ಕ್ವೇರ್, 2 ಬರುತ್ತೆ. ಈಗ ನಾವು ಮೆಕ್ಲಾರೆನ್ ಸೀರೀಸ್ನ ಬರ್ಕೋಬೇಕು. ಮೆಕ್ಲಾರೆನ್ಸ್ ಸೀರೀಸ್ ಟು ದ ಟರ್ಮ್ ಕಂಟಿನ್ಯೂ ಎಕ್ಸ್ ಟು ದಿ ಪವರ್ ಆಫ್ 4. ಇಲ್ಲಿ ವೈ ಅಂದರೆ ಇದು ಲಾಗ್ ಆಫ್ ಸಿಕ್ಕೆನ್ಸ್, ಇದು ಫಾರ್ಮುಲಾ ಮೆಕ್ಲಾರೆನ್ ಸೀರೀಸ್ದು. ಇದು ವೈ ಆಫ್ 0 ಅಂದರೆ ಎಕ್ಸ್ ಇಂಟು ವೈ 1 ಆಫ್ 0 ಅಂದರೆ 0. ಟೂ ಫ್ಯಾಕ್ಟೋರಿಯಲ್ ಅಂದರೆ 2, ವೈ 2 ಆಫ್ 0 ಅಂದರೆ 1, 3 ಫ್ಯಾಕ್ಟೋರಿಯಲ್ ಅಂದರೆ 6, ವೈ 3 ಆಫ್ 0 ಅಂದರೆ 0, 4 ಫ್ಯಾಕ್ಟೋರಿಯಲ್ ಅಂದರೆ 24, ವೈ 4 ಆಫ್ 0 ಅಂದರೆ 2. ಲಾಗ್ ಆಫ್ ಸಿಕ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತೆ, ಉಳಿಯೋದು ಮಾತ್ರ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ 2 ಎಕ್ಸ್ ಪವರ್ 4 ಬೈ 24 ಅಥವಾ ಎಕ್ಸ್ ಪವರ್ 4 ಬೈ 12. ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.